ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಪರ ಡಿಕೆ ಸುರೇಶ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕನಕಪುರದ ಹಳ್ಳಿ ಹಳ್ಳಿಯಲ್ಲಿ ಡಿಕೆ ಸುರೇಶ್ ಅವರು ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು. ಇದು ನಿಮ್ಮ ಸ್ವಾಭಿಮಾನದ ಚುನಾವಣೆ ಅಂತ ಹೇಳಿ ಸುರೇಶ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇಡಿ ದೇಶದ ಜನತೆ ಕನಕಪುರದ ಕಡೆ ನೋಡ್ತಾ ಇದ್ದಾರೆ. ಕನಕಪುರದ ಮೇಲೆ ಕಣ್ಣಿಟ್ಟಿರುವಂತದ್ದು. ಇದಕ್ಕೆ ತಕ್ಕ ಉತ್ತರವನ್ನ ನೀಡಿ ಅಂತ ಹೇಳಿ ಜನತೆಯಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಕಟ್ ಹಾಕೋದಕ್ಕೆ ಯಾರಿಂದನೂ ಕೂಡ ಸಾಧ್ಯವೇ ಇಲ್ಲ. ನಿಮ್ಮ ಮನೆ ಮಗನಿಗೆ ಅವಕಾಶ ಕೊಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಡಿಕೆ ಸುರೇಶ್ ಅವರು. ಕನಕಪುರದ ಬಂಡೆ ಅಂತ ಹೇಳಿ ಪ್ರಖ್ಯಾತಿಯನ್ನ ಪಡೆದುಕೊಂಡಿರುವಂತ ಡಿಕೆ ಶಿವಕುಮಾರ್ ಅವರಿಗೆ ಈ ಬಾರಿ ಮತ್ತಷ್ಟು ಎಲ್ಲ ಒಂದು ಕಡೆ ಟಫ್ ಫೈಟ್ ಇದೆ. ಆರ್ ಅಶೋಕ್ ಅವರು ಕೂಡ ಈ ಬಾರಿ ಕಣದಲ್ಲಿ ಇರೋದ್ರಿಂದ ಅಶೋಕ್ ಅವರು ಕೂಡ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದಷ್ಟು ನಾವು ಈ ಬಾರಿ ಕನಕಪುರದಲ್ಲಿ ಕ್ಷೇತ್ರವನ್ನ ಗೆದ್ದು ಬರಬೇಕು ಅಂತ ಹೇಳಿ ಶತ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದರೊಟ್ಟಿಗೆ ಸಾಕಷ್ಟು ಟಾಂಗ್ ಅನ್ನ ಕೂಡ ಕೊಟ್ಟಿದ್ರು ಡಿ ಕೆ ಬ್ರದರ್ಸ್. ಆದ್ರೆ ಇನ್ನೇನು ಚುನಾವಣೆ ಸಮೀಪ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೇರೆಡೆ ಪ್ರಚಾರದಲ್ಲಿ ಬ್ಯುಸಿ ಆಗಿರೋದ್ರಿಂದ ತಮ್ಮ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಅವರಿಗೆ ಸರಿಯಾದ ಸಮಯಾವಕಾಶ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಡಿ ಕೆ ಸುರೇಶ್ ಅವರ ಪತ್ನಿ ಹಾಗೇನು ತಮ್ಮ ಡಿ ಕೆ ಸುರೇಶ್ ಅವರು ಮತಯಾಚನೆಯನ್ನ ಕೂಡ ಮಾಡ್ತಾ ಇರುವಂತಹದ್ದು. ಇದು ನಿಮ್ಮ ಸ್ವಾಭಿಮಾನದ ಚುನಾವಣೆ ಅಂತ ಹೇಳಿ ಸುರೇಶ್ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಜನತೆಯಲ್ಲಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ.